ಸ್ವಾಗತ ಮತ್ತೊಮ್ಮೆ ಸ್ವಾಗತ. ನೀವೇ ವೈದ್ಯರಾಗಬೇಡಿ, ಗೂಗಲ್ ಡಾಕ್ಟರ್ನ ನಂಬಲೇಬೇಡಿ. ಸ್ವಚ್ಛತೆ ಬಗ್ಗೆ ಅರಿವು ಅತಿ ಮುಖ್ಯ. ಹೀಗಂತ ವೈದ್ಯರು ವಿಶಿಷ್ಟ ಪ್ರಯೋಗದ ಮೂಲಕ ಅರಿವು ಮೂಡಿಸೋ ಜೊತೆ ಜೊತೆಗೆ ಗಿನ್ನೆಸ್ ದಾಖಲೆ ಬರೆದ್ರು. ಅದೇಗೆ ನೋಡೋಣ ಬನ್ನಿ. ಗರ್ಭಿಣಿಯರ ಸಾವಿನ ಸಂಖ್ಯೆ ಕಡಿಮೆ ಮಾಡುವುದು ಮತ್ತು ಆರೋಗ್ಯದಲ್ಲಿ ಹೊಸ ಬದಲಾವಣೆ ತರುವ ಉದ್ದೇಶದಿಂದ ಅಖಿಲ ಭಾರತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಅರಮನೆ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಭಾರತ ಸೇರಿದಂತೆ ವಿದೇಶಗಳಿಂದಲೂ ಬಂದಿರುವ 15,000 ಸ್ತ್ರೀರೋಗ ತಜ್ಞರು ಸಮಾವೇಶಕ್ಕೆ ಸಾಕ್ಷಿಯಾದರು. ಇತ್ತೀಚೆಗೆ ಜನ ಯಾವುದೇ ಕಾಯಿಲೆ ಬಂದರೂ ಸ್ವಯಂ ವೈದ್ಯರಾಗಿ ಮಾತ್ರೆಗಳನ್ನ ನುಂಗುತ್ತಿದ್ದಾರೆ. ಹಾಗೆ ನುಂಗುವ ಮಾತ್ರೆಗಳು ದೇಹದ ಅಂಗಾಂಗಕ್ಕೆ ಹಾನಿ ಮಾಡುತ್ತೆ. ಹೀಗಾಗಿ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ವೈದ್ಯರ ತಂಡ 21,000 ಮಾತ್ರೆಗಳ ಸ್ಟ್ರಿಪ್ ಬಳಸಿ ಭಾರತ ಮಾತೆಯ ಭಾವಚಿತ್ರ ಬಿಡಿಸುವ ಮೂಲಕ ಜಾಗೃತಿಯನ್ನ ಮೂಡಿಸಿದ್ರು. ಮತ್ತೊಂದು ತಂಡ ಮಹಿಳೆಯರಿಗೆ ಸ್ವಚ್ಛತೆ ಬಗ್ಗೆ, ಅದರಲ್ಲೂ ಮುಟ್ಟಿನ ಸಮಯದಲ್ಲಿ ವಹಿಸಬೇಕಾದ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ರು. ಸರಾಸರಿ 10,105 ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸಿ 1,078 ಮೀಟರ್ ಉದ್ದದ ಗರ್ಭಕೋಶ ಮಾದರಿಯನ್ನ ರಚಿಸಿ ಗಿನ್ನೆಸ್ ದಾಖಲೆ ಸೇರಿದ್ರು. ಇಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ನಾವು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಮಾಡಿದ್ದೀವಿ. ಇದೇನು ಅಂದರೆ, ಇದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಸ್ಟ್ರಿಪ್ಸ್ ಇಟ್ಟಿದ್ದೀವಿ 3 ಕಲರ್ಸಲ್ಲಿ, ವೈಟ್, ರೆಡ್ ಮತ್ತು ಯೆಲ್ಲೋ. ರೆಡ್ ಆ್ಯಂಡ್ ಯೆಲ್ಲೋ ನಮ್ಮ ಕರ್ನಾಟಕ ಫ್ಲ್ಯಾಗ್ನ ರೆಪ್ರೆಸೆಂಟ್ ಮಾಡುತ್ತೆ. ವೈಟ್ ಟ್ಯಾಬ್ಲೆಟ್ಸ್ ಬ್ಯಾಕ್ಗ್ರೌಂಡ್ ಮಾಡಿದೆ. ಇಲ್ಲಿ 23,000 ಸ್ಟ್ರಿಪ್ಸ್ ಆಫ್ ಕ್ಯಾಲ್ಸಿಯಂ ಇದೆ, ಪ್ಲಸ್ ಇದನ್ನು 90 ಸ್ಕ್ವೇರ್ ಮೀಟ್ರಲ್ಲಿ ಮಾಡಿರೋದು. ನಾವು ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸಿಂದ ನಮ್ಮ ಹೆಂಗಸರಿಗೆ ನಾವು ಕೊಟ್ಟಾಗ ಅವ್ರಿಗೆ ಮೈಯಲ್ಲಿ ಕ್ಯಾಲ್ಸಿಯಂ ಇಂಪ್ರೂವ್ ಆಗುತ್ತೆ, ಪ್ಲಸ್ ಅವ್ರಿಗೆ ಬ್ಯಾಕೇಕ್ ಬರೋದು, ಕಾಲು ನೋವು ಬರೋದು ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಈ ಸಮಾವೇಶ ಹಲವು ವಿಶೇಷಗಳಿಗೆ ಸಾಕ್ಷಿಯಾಯಿತು. ಗರ್ಭಿಣಿಯರ ಚಿಕಿತ್ಸೆಗೆ ಬಳಕೆಯಾಗುವ ಉಪಕರಣಗಳಾದ ಸೀಸರ್, ಹಿಕ್ಕಳ, ನೈಬ್, ಆಪರೇಷನ್ ಬಟ್ಟೆಗಳನ್ನ ಕೊಳ್ಳೋದ್ರಲ್ಲಿ ವೈದ್ಯರು ಬ್ಯುಸಿ ಆಗಿದ್ರು. ಬೆಂಗಳೂರಲ್ಲಿ ಕಾನ್ಫರೆನ್ಸ್ ನಡೆಯುತ್ತೆ, ಈ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿದ್ರೇನು ಇಷ್ಟು ಚೆನ್ನಾಗಾಗತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. 250 ಹೆಚ್ಚು ಸೈಂಟಿಫಿಕ್ ಪ್ರೋಗ್ರಾಮ್ಸ್ ಇತ್ತು. ಪ್ರತಿಯೊಂದು ಹಾಲಲ್ಲೂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಇತ್ತು. ಯಾವುದನ್ನು ಅಟೆಂಡ್ ಮಾಡೋದು, ಯಾವುದನ್ನು ಬಿಡೋದು ಅನ್ನೋದೇ ಕಷ್ಟವಾಗಿತ್ತು. ಹಾಗೂ ಒಂದೊಂದು ಸೈಂಟಿಫಿಕ್ ಹಾಲಲ್ಲಿ ನಡೀತಾ ಇದ್ದ ಪ್ರೋಗ್ರಾಮ್ ನೋಡಿದ್ರೇನು ಅಚ್ಚರಿಯಾಗಿತ್ತು, ಕಲ್ತ್ಕೊಳ್ಳೋದು ಸಾಕಷ್ಟು ಇತ್ತು. ಒಟ್ಟಿನಲ್ಲಿ ಯುವಜನರಲ್ಲಿರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಮಹಿಳಾ ಆರೋಗ್ಯದಲ್ಲಿ ಹೊಸ ಬದಲಾವಣೆ ತರುವ ನಿಟ್ಟಿನಲ್ಲಿ ಇಂತಹ ಸಮಾವೇಶಗಳು ಅವಶ್ಯವಾಗಿದೆ. ಕ್ಯಾಮೆರಾಮ್ಯಾನ್ ಮಂಜು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ 5.